ಹರೇ ಕೃಷ್ಣ ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಈ ಜಗತ್ತಿಗೆ ನಮ್ಮನ್ನು ಸಾಧನೆಗಾಗಿ ತಂದ ಭಗವಂತನಿಗೆ, ಎಲ್ಲಾ ರೀತಿಯ ಮಹದುಪಕಾರವನ್ನು ಮಾಡಿದ ಆ ದೇವರಿಗೆ ಅರ್ಪಿಸುವ ಧನ್ಯತಾಭಾವದ ವಿಶಿಷ್ಟ ಪ್ರಕ್ರಿಯೆಗೆ ಪೂಜೆ ಎಂದು ಶಾಸ್ತ್ರ ಕರೆದಿದೆ. ನಾವು ಪ್ರತಿದಿನ ಮಾಡುವ ಧನ್ಯವಾದ ಅರ್ಪಣೆಯ ವಿಶಿಷ್ಟ ಕ್ರಿಯೆಯಾದ ಈ ಮಹತ್ತರವಾದ ದೇವರ ಪೂಜೆಯ ಮುಖ್ಯ ಅಂಗವಾದ ಮಂಗಳಾರತಿಯನ್ನು ಹೇಗೆ ಬಳಗಬೇಕು, ಎಷ್ಟು ಸಲ ಆರತಿಯನ್ನು ಮಾಡಬೇಕು ಎಂಬ ವಿಷಯವನ್ನು ಹಿಂದಿನ ಯೂಟ್ಯೂಬ್ ಸಂದೇಶದಲ್ಲಿ ನಾನು ಹೇಳಿದ್ದೇನೆ. ಇಂದು ಮಂಗಳಾರತಿ ಹಾಗೆ ಪೂಜೆಯ ಆರತಿಯನ್ನು ಹೇಗೆ ಸ್ವೀಕಾರ ಮಾಡಬೇಕು, ಆರತಿ ತೆಗೆದುಕೊಂಡು ಶರೀರದ ಯಾವ ಯಾವ ಅವಯವವನ್ನು ಎಲ್ಲೆಲ್ಲಿ ಕೈಯನ್ನು ಮುಟ್ಟಿಸಬೇಕು ಎಂಬ ಎಲ್ಲರಿಗೂ ಮುಖ್ಯವಾದ ವಿಚಾರವನ್ನು ಇಂದು ತಿಳಿದುಕೊಳ್ಳೋಣ. ತಾವು ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಎಲ್ಲ ಬಂಧು ಮಿತ್ರರಿಗೆ ಇದನ್ನು ಕಳಿಸಿ ತಿಳಿಸಿ ಎಂದು ಮೊದಲು ಹೇಳಬಯಸುತ್ತೇನೆ. ನಮ್ಮ ಇಷ್ಟದೇವರಿಗೆ, ಕುಲದೇವರಿಗೆ ಪ್ರತಿನಿತ್ಯ ನಾವು ಪೂಜೆ ಮಂಗಳಾರತಿ ಮಾಡುತ್ತೇವೆ. ಹಾಗೆಯೇ ಮಂದಿರಕ್ಕೆ ಹೋಗುವಾಗ ಮತ್ತು ಮನೆದೇವರ ಪೂಜೆಯ ಆರತಿಯನ್ನು ಸ್ವೀಕಾರ ಮಾಡುತ್ತೇವೆ. ನಾವು ಯಾವುದೇ ಧಾರ್ಮಿಕವಾದ ಆಚರಣೆಗಳನ್ನು, ಅದರ ಶಾಸ್ತ್ರೀಯ ಅಂತರಾರ್ಥದ ಮೂಲಗಳನ್ನು, ಪ್ರಯೋಜನಗಳನ್ನು ತಿಳಿದು ಮಾಡಿದರೆ ಅದರಿಂದ ನಮಗೆ ವಿಶೇಷ ಪ್ರಯೋಜನ ಲಾಭ ಸಿಗುತ್ತದೆ. ಪ್ರತಿನಿತ್ಯ ಮಾಡುವ ಧಾರ್ಮಿಕ ಪ್ರಕ್ರಿಯೆಗಳು, ಪೂಜೆ ಪುನಸ್ಕಾರ ವ್ರತ ನಿಯಮಗಳನ್ನು ತಿಳಿದು ನಡೆಸಿದರೆ ಪ್ರತಿನಿತ್ಯವೂ ವಿಶೇಷ ಪೂಜೆಯನ್ನೇ ನಡೆಸಿದ ಫಲಗಳು ಪ್ರಾಪ್ತಿಯಾಗುವ ಅವಕಾಶವಿದೆ. ಅನೇಕರು ಮನೆಯಲ್ಲಿ ಮಂದಿರದಲ್ಲಿ ಹೋಗುವಾಗ ಪೂಜೆ ಮಾಡಿದ ಮಂಗಳಾರತಿಯನ್ನು ಎರಡೂ ಕೈಯನ್ನು ಒಟ್ಟು ಮಾಡಿ ಎರಡೂ ಕೈಗಳನ್ನು ಎರಡೂ ಕಣ್ಣಿಗೆ ಒತ್ತುಕೊಳ್ಳುತ್ತಾರೆ. ಆದರೆ ಇದರ ನಿಜವಾದ ಶಾಸ್ತ್ರೀಯ ಕ್ರಮ, ಸನಾತನ ಪದ್ಧತಿಯನ್ನು ಶಾಸ್ತ್ರ ಪುರಾಣಗಳು ಹೀಗೆ ವಿಧಿಸಿವೆ. ವರಾಹ ಪುರಾಣದಲ್ಲಿ ತನ್ನ ಪತ್ನಿಯಾದ ಜಗನ್ಮಾತೆ ಲಕ್ಷ್ಮೀದೇವಿಗೆ ಆರತಿ ಸ್ವೀಕಾರದ ಶಾಸ್ತ್ರೀಯ ಕ್ರಮವನ್ನು ಒಂದು ಸಂದರ್ಭದಲ್ಲಿ ವರಾಹದೇವರು ತಿಳಿಸುತ್ತಾರೆ. ಆರಾತ್ರಿ ಗ್ರಹಣೇ ಕಾಲೇ ಏಕಹಸ್ತೇನ ಯೋಜಯೇತ್ ಯದಿ ಹಸ್ತದ್ವಯೇ ನೈವ ಮಮ ದ್ರೋಹಿ ನ ಸಂಶಯ. ಮಂಗಳಾರತಿಯನ್ನು ಭಕ್ತರು ಸ್ವೀಕಾರ ಮಾಡುವ ಕಾಲದಲ್ಲಿ ಬಲಗೈಯಿಂದ, ಒಂದೇ ಕೈಯಿಂದ ಸ್ವೀಕರಿಸಬೇಕು. ಒಂದು ವೇಳೆ ಎರಡೂ ಕೈಯಿಂದ ಆರತಿಯನ್ನು ತೆಗೆದುಕೊಂಡರೆ ಅವರು ದೇವರ ದ್ವೇಷಿ ಎಂದು ಭಾವಿಸಬೇಕಂತೆ. ಕೆಲವರು ಭಕ್ತಿಭಾವವನ್ನು ತೋರಿಸಬೇಕೆಂದೇ ಎರಡೂ ಕೈಗಳಿಂದ ಆರತಿಯನ್ನು ತೆಗೆದುಕೊಂಡು ಎರಡೂ ಕಣ್ಣುಗಳಿಗೆ ಮುಟ್ಟಿಸುತ್ತಾರೆ, ಒತ್ತಿಕೊಳ್ಳುತ್ತಾರೆ. ಆದರೆ ಇದು ಶಾಸ್ತ್ರೀಯವಾಗಿ ಸರಿಯಲ್ಲ. ಆರತಿಯನ್ನು ಬಲಗೈ ಒಂದರಿಂದಲೇ ಸ್ವೀಕಾರ ಮಾಡಬೇಕು. ಹಾಗೆಯೇ ಆರತಿಯನ್ನು ತೆಗೆದುಕೊಂಡು ನಮ್ಮ ಶರೀರದ ಅವಯವಗಳನ್ನು ಮುಟ್ಟಿಕೊಳ್ಳುವ ಕ್ರಮ, ಎರಡು ವಿಧವಾದ ಪದ್ಧತಿ ಇದೆ. ಮೊದಲನೆಯ ಕ್ರಮ, ನಾವು ಸ್ವೀಕಾರ ಮಾಡಿದ ಆರತಿಯ ಹೊಗೆ ದೈವಿಕ ಅಗ್ನಿಶಕ್ತಿಯನ್ನು ನಾಭಿಯ ಎಡಭಾಗ, ನಂತರ ಹೃದಯಕ್ಕೆ ಮುಟ್ಟಿಸಬೇಕು. ಯಾಕೆಂದರೆ ನಾವು ಮಾಡಿದ ಎಲ್ಲ ಪಾಪಗಳು ಪಾಪ ಪುರುಷನ ರೂಪವಾಗಿ ಹೊಟ್ಟೆಯ ನಾಭಿಯ ಎಡಭಾಗದಲ್ಲಿ ಇರುತ್ತವಂತೆ. ಅಲ್ಲಿರುವ ಪಾಪ ಪುರುಷನನ್ನು ಭಗವಂತನಿಗೆ ನೀರಾಜನವಾದ ಆರತಿಯ ಹೊಗೆಯನ್ನು ತಾಗಿಸಿ ಮೊದಲು ಸುಡಬೇಕು. ಭಗವತ್ ಶಕ್ತಿ ರೂಪವಾದ ಅಮೃತ ತತ್ವವನ್ನು ನಂತರ ಹೃದಯದಲ್ಲಿ ಸ್ಥಾಪಿಸಿ ಶುದ್ಧಿಯಾಗುವುದು. ಆದರೆ ಅತಿ ಪ್ರಚಲಿತವಾದ ಪ್ರಸಿದ್ಧವಾದ ಶಾಸ್ತ್ರೀಯ ಕ್ರಮ, ಈಗ ಎಲ್ಲರಲ್ಲಿಯೂ ಆಚರಣೆಯಲ್ಲಿರುವ ಕ್ರಮ ಹೇಗೆಂದರೆ, ಮಂಗಳಾರತಿಯನ್ನು ಬಲಗೈಯಿಂದ ಸ್ವೀಕಾರ ಮಾಡಿ ಮೊದಲು ತಲೆಗೆ, ನಂತರ ಹೃದಯ, ನಂತರ ಹೊಟ್ಟೆ ನಾಭಿ ಪ್ರದೇಶಕ್ಕೆ ಕೈಯನ್ನು ಮುಟ್ಟಿಸಿಕೊಳ್ಳುವುದು. ಈ ವಿಧಾನದಲ್ಲಿಯೂ ಶಾಸ್ತ್ರೀಯ ಒಳಾರ್ಥವಿದೆ. ಹೇಗೆಂದರೆ, ಕೈಯಲ್ಲಿದ್ದ ಮಂಗಳಾರತಿಯ ದಿವ್ಯ ಶಕ್ತಿಯೊಂದಿಗೆ ತಲೆಯನ್ನು ಮುಟ್ಟಿಸಿ, ಅಲ್ಲಿದ್ದ ಅಮೃತತ್ವವನ್ನು ಎದೆಗೆ ತಂದು ಮುಟ್ಟಿಸಿ, ನಂತರ ಹೃದಯದಲ್ಲಿರುವ ಅಗ್ನಿಯನ್ನು ನಾಭಿಪ್ರದೇಶಕ್ಕೆ ತಂದು ಪಾಪ ಪುರುಷನನ್ನು ಸುಟ್ಟು ಹೊರಹಾಕುವುದು. ಹೀಗೆ ನಾವು ಮಾಡುವ ಪ್ರತಿನಿತ್ಯದ ಪೂಜೆಯ ಆರತಿಯನ್ನು ಸ್ವೀಕಾರ ಮಾಡುವ ಇದರೊಳಗಿನ ಶಾಸ್ತ್ರೀಯ ಮಹತ್ವವನ್ನು ಅರಿತು ನಡೆಸೋಣ. ಪ್ರತಿನಿತ್ಯ ಪ್ರತಿಕ್ಷಣ ಮಾಡುವ, ತಿಳಿದು ತಿಳಿಯದೇ ಮಾಡುವ ಪಾಪಗಳನ್ನು ಈ ರೀತಿಯಲ್ಲಿ ನಾಶ ಮಾಡಿಕೊಳ್ಳೋಣ, ಎಲ್ಲ ದುಃಖ ದುರಿತಗಳಿಂದ ದೂರವಾಗೋಣ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಜೀವೇಮ ಶರದಶತಂ.